ಮಾತಾಡ್ತಾನೆ ಮಾತಾಡುತ್ತಿರೋ ಸನ್ಮಾನ್ಯ ಸಭಾಧ್ಯಕ್ಷರು. ಈ ಕೊಬ್ಬರಿ ಬಗ್ಗೆ ನಫೆಡ್ ಅವರು ಜನವರಿ 1ನೇ ತಾರೀಕು ನಾವೆಲ್ಲ ಹೋಗಿ ವಿನಂತಿ ಮಾಡುದು ಕೇಂದ್ರ ಸರ್ಕಾರ. ನಿಮ್ಮಿಂದನೇ ಆಗಿರೋದು ಬಿಡು, 1 ನಿಮಿಷ ಇರಪ್ಪ. ಓಕೆ, ನಾನು ಮಾತಾಡ್ತೇನೆ, 2 ನಿಮಿಷ ಮುಗಿಸ್ಬಿಡ್ತೇನೆ. ನನ್ನ ಸಜೆಷನ್ ಇಷ್ಟೇ ಮಾನ್ಯ ಸಭಾಧ್ಯಕ್ಷರೇ, ಇದು ಮಾನ್ಯ ಕೇಂದ್ರ ಸಚಿವರಾಗಿದ್ದಂತಹ ಶೋಭಾ ಕರಂದ್ಲಾಜೆ ಅವರು January 23 ಬಂದು ತುಮಕೂರಿನಲ್ಲಿ ಈ ನಫೆಡ್ ಕೇಂದ್ರವನ್ನು ಓಪನ್ ಮಾಡಿದ್ರು. ಇಲ್ಲಿವರೆಗೂ ನಫೆಡ್ ಇಂದ ಆಗ್ಲಿ ಕೇಂದ್ರ ರಾಜ್ಯ ಸರ್ಕಾರ APMCಯಿಂದ ಇದನ್ನ ಖರೀದಿ ಮಾಡಬೇಕು ಅಂತ ಹೇಳಿ. 1 ನಿಮಿಷ ಮಾತಾಡ್ಬೇಡ್ರಿ ಬಾಲಕೃಷ್ಣ, 1 ನಿಮಿಷ ಸಾಹೇಬ್ರೆ. 6 ತಿಂಗಳಿಂದ ರೈತರು ಕೊಬ್ಬರಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ಬಕ ಪಕ್ಷಿಗಳ ತರ. ಇಲ್ಲಿ ನಾವು ಬರೀ ರಾಜಕೀಯ ಮಾತಾಡ್ತೇವೆ. ನಾವು ಇಲ್ಲಿ ನಿಮಗೆ ಸಜೆಷನ್ ಸರ್ಕಾರಕ್ಕೆ ಏನಪ್ಪ ಅಂತ ಹೇಳಿದ್ರೆ, January 23 ನಫೆಡ್ ಕೇಂದ್ರ ಓಪನ್ ಆಗಿ ರೈತರಿಂದ ಖರೀದಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು ಕೂಡ, ಇಲ್ಲಿವರೆಗೂ ಕೂಡ ನಫೆಡ್ ಆಗಲಿ APMC ಆಗಲಿ 1 ಕ್ವಿಂಟಾಲ್ ಕೊಬ್ಬರಿನೂ ಕೂಡ ಪರ್ಚೇಸ್ ಮಾಡಲ. ಕೇಂದ್ರ ಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರದವರು ಏನಂದ್ರು, ಬಯೋಮೆಟ್ರಿಕ್ಸ್ ರೈತರು ಮಧ್ಯವರ್ತಿಗಳು ಬರ್ತಾರೆ ಅಂತ ಹೇಳಿ ಬಯೋಮೆಟ್ರಿಕ್ಸ್ ಮಾಡಬೇಕು ಅಂತ ಹೇಳಿದ್ರು. ಬಯೋಮೆಟ್ರಿಕ್ಸ್ ಮಾಡೋದಕ್ಕೆ 1 ವಾರ ತಗೊಂಡ್ರು. 1 ವಾರ ಮಾಡಿದ್ಮೇಲೆ ಬಯೋಮೆಟ್ರಿಕ್ಸ್ ಅವರು February 1 ತಾರೀಕಿಂದ ನೋಂದಣಿ ಮಾಡಿ ಅಂತ ಹೇಳಿದ್ರು ರೈತರಿಗೆ. ಒರಿಜಿನಲ್ ರೈತರು ಬಂದು ಕ್ಯೂಲ್ಲಿ ನಿಂತ್ಕೊಂಡು ರಾತ್ರಿ ಹಗಲು ನಿಂತ್ಕೊಂಡು ರಿಜಿಸ್ಟರ್ ಮಾಡಿದ್ರು. ಈ ನಕಲಿಗಳನ್ನ ಏನ್ ಮಾಡಿದ್ರು, ಅಧಿಕಾರಿಗಳು ಹೋಗಿ ಕೋಡ್ ನಂಬರ್ ಕೊಟ್ಬಿಟ್ಟು ಆದಿ ಬೀದಿಯಲ್ಲಿ ಟೀ ಅಂಗಡಿಯಲ್ಲಿ ಎಲ್ಲಾ ಕಡೆ ಮಾಡಿ ಗೊಂದಲ ಮಾಡಿದ್ರು. ನಾನಿವತ್ತು ವಿನಂತಿ ಮಾಡೋ ಸರ್ಕಾರಕ್ಕೆ ಅಂದ್ರೆ, ಕೂಡಲೇ ಖರೀದಿ ಕೇಂದ್ರದಲ್ಲಿ ಯಾವ ರೈತರು ಒರಿಜಿನಲ್ ಆಗಿ ಬಂದು ನೋಂದಣಿ ಮಾಡಿದ್ದಾರೆ ಅವ್ರದನ್ನ ಈ ತಕ್ಷಣದಿಂದಲೇ ಪರ್ಚೇಸ್ ಮಾಡಬೇಕು. ಯಾರು ತಪ್ಪಿಸ್ತಿದ್ದಾರೆ, ಯಾರು ಡೂಪ್ಲಿಕೇಟ್ ಮಾಡಿದರೆ ಅದನ್ನ ರದ್ದು ಮಾಡಬೇಕು. ಇನ್ನೊಂದೇನಂದ್ರೆ, 6.5 ಲಕ್ಷ ಟನ್ ಅನ್ನ ಏನು ಸರ್ಕಾರ ಕೇಂದ್ರ ಸರ್ಕಾರ ನಫೆಡ್ ಪರ್ಚೇಸ್ ಮಾಡಬೇಕು ಅಂತ ಇವತ್ತು ರಾಜ್ಯ ಸರ್ಕಾರ ಕೇಳಿದೆ. ಮಾನ್ಯ ಶೋಭಾ ಕರಂದ್ಲಾಜೆ ಅವರು ಕೃಷಿ ಸಚಿವರಾಗಿ ಬಂದು ಹೇಳದಂತ ಸಂದರ್ಭದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ 15 ಲಕ್ಷ ಮೆಟ್ರಿಕ್ ಟನ್ ಬೇಕಾದ್ರೂ ಪರ್ಚೇಸ್ ಮಾಡುತ್ತೆ, ಆದ್ರೆ ಎಷ್ಟು ಇದೆಯೋ ಅಷ್ಟು ಪರ್ಚೇಸ್ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಶಿವಲಿಂಗೇಗೌಡರು ಹೇಳ್ತಾ ಇದ್ರು ರಾಜ್ಯ ಸರ್ಕಾರ 1 ವರ್ಷ ಮಾಡುತ್ತೆ ಅಂತೇಳಿ. ಕೇಂದ್ರ ಸರ್ಕಾರ ಹೋದ ಒಂದು ನಫೆಡ್ ಅಲ್ಲಿ ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಕೇವಲ 11,750 ರೂಪಾಯಿ ಪರ್ಚೇಸ್ ಮಾಡಿ ಬರೀ 7,000 ರೂಪಾಯಿಗೆ ಸೇಲ್ ಮಾಡಿರೋದು ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು. ರಾಜ್ಯ ಸರ್ಕಾರ 1,500 ರೂಪಾಯಿ ರೈತರು ಕೊಟ್ಟಿದೆ, ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೂ 1,500 ರೂಪಾಯಿ ಕೊಟ್ರೆ ಅಭಿನಂದನೆ ಸಲ್ಲಿಸ್ತೇವೆ. ಆದರೆ ಕೂಡಲೇ ನಮ್ಮ ಸಜೆಷನ್ ಸರ್ಕಾರಕ್ಕೆ ಏನಂದ್ರೆ, ಈ ಕೂಡಲೇ ಪರ್ಚೇಸ್ ಮಾಡಬೇಕು. ರೈತರು ಇವತ್ತು ಕೂಡ 9,000 ರೂಪಾಯಿ 12,000 ರೂಪಾಯಿ ಪ್ಲಸ್ 1,500 ರೂಪಾಯಿ ಇದ್ರು ಕೂಡ ರೈತರು ಇವತ್ತು ಬರೀ 8,000-9,000 ರೂಪಾಯಿಗೆ ಇವತ್ತು ಪರ್ಚೇಸ್ ಮಾಡ್ತಾರೆ. ದಲ್ಲಾಳಿ ಲೂಟಿ ಮಾಡ್ತಾವ್ರೆ. ನಿಲ್ಬೇಕು ಈ ಕೂಡಲೇ. ನನ್ನ ವಿನಂತಿ.